ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೇನೆ ಯುದ್ಧವನ್ನ ಗೆಲ್ಲೋದಕ್ಕೆ ನಿಂತಿದ್ದೇವೆ ಎಲ್ಲದಕ್ಕೂ ಕೂಡ ಸಿದ್ಧರಿದ್ದೇವೆ ಕೊನೆ ಉಸಿರಿರುವವರೆಗೂ ಕೂಡ ಹೋರಾಡ್ತೇವೆ ಪತಿ ಭರತ್ ಬೊಮ್ಮಾಯಿ ಗೆಲುವಿಗಾಗಿ ಪತ್ನಿ ಇಬ್ಬನಿ ಭರತ್ ಕೊಟ್ಟಿರುವಂತಹ ಹೇಳಿಕೆ ಇತ್ತು ಗ್ರಾಮೀಣ ಭಾಗದಲ್ಲಿ ಮನೆ ಮನೆಗೆ ತೆರಳಿ ಪತಿಯ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ ನಮ್ಮ ಮಾವನವರು ಶಿಗ್ಗಾವಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ಮಾವನ ಕನಸನ್ನ ನನ್ನ ಪತಿ ಮುಂದುವರೆಸ್ತಾರೆ ಅಂತ ಹೇಳಿ ಪಬ್ಲಿಕ್ ಟಿವಿಗೆ ಇಬ್ಬನಿ ಭರತ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸಿಗ್ಗಾಮಿ ಮತಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಪ್ರಚಾರ ನಡೀತಾ ಇದೆ ಮತದಾನಕ್ಕಿಂತ ಎರಡು ದಿನಗಳು ಬಾಕಿ ಇದೆ ಸೊ ಈಗ ಪತ್ನಿ ಏನಿದ್ದಾರೆ ಭರತ್ ಬೊಮ್ಮಾಯಿ ಅವ್ರನ್ನ ಗೆಲ್ಸಲು ಫೀಲ್ಡ್ ಇಳಿದಿದ್ದಾರೆ ಸೊ ಅವರು ನಮ್ಮ ಜೊತೆ ಇದ್ದಾರೆ ಭರತ್ ಬೊಮ್ಮಾಯಿ ಅವರ ಒಂದು ಅವರು ಮೇಡಮ್ ಹೇಗೆ ನಡೀತಾ ಇದೆ ಪ್ರಚಾರ ನಮಸ್ತೆ ಮೇಡಮ್ ಪ್ರಚಾರ ಹೇಗ್ ನಡೀತಾ ಇದೆ ಜನರ ಒಂದು ರೆಸ್ಪಾನ್ಸ್ ಹೇಗಿದೆ ಬಹಳ ಜೋರಾಗಿ ನಡೀತಾ ಇದೆ ಪ್ರಚಾರ ಚೆನ್ನಾಗಿದೆ ತುಂಬಾ ಆಶೀರ್ವಾದ ಮತ್ತೆ ಪ್ರೀತಿಯನ್ನು ನೀಡ್ತಾ ಇದ್ದಾರೆ ಇಲ್ಲಿಯ ಕ್ಷೇತ್ರ ಜನಗಳು ನಮ್ಗೆ ಮೊದಲಿಗೆ ಮೇಡಮ್ ನಿಮ್ಮ ಮಾವನವರು ಸಿಎಂ ಈಗ ತಮ್ಮ ಪತ್ನಿಯವರು ಪತಿಯವರು ಕೂಡ ಈಗ ಎಮ್ ಎಲ್ ಎ ಮನೆಯಲ್ಲಿ ವಾತಾವರಣ ಹೇಗಿರುತ್ತೆ ಅವರು ರಾಜ್ಯ ನಡೆಸಿದರೆ ನೀವು ಮನೆ ನಡೆಸಬೇಕಾಗಿರುತ್ತೆ ಸೊ ಅದು ಹೇಗಿರುತ್ತೆ ಮೇಡಮ್ ಮನೆಯಲ್ಲಿ ವಾತಾವರಣ ಸಿ ಎಮ್ ಆಗಿದ್ದಾಗ ಹೇಗಿತ್ತು ಹಂಗೆ ನಾವು ಅವ್ರ ಕಾಮನ್ ಮ್ಯಾನ್ ನಿಮ್ಗೆಲ್ಲರಿಗೂ ಗೊತ್ತಿದ್ದಂತೆ ನಮ್ಮ ಮಾವಾದ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವ್ರ ಮನೆಯಲ್ಲೂ ಸರಳವಾಗಿದೆ ನೀವೆಲ್ಲ ಹೆಂಗಿದ್ದಿರೋ ಮನೆಯಲ್ಲೂ ನಾವು ಹಾಗೆ ಇದ್ದೀವಿ ಅದಿದ್ರೂ ಅವ್ರ ಶ್ರಮ ಏನು ಕಡಿಮೆ ಆಗಿಲ್ಲ ಅವರು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಮಲ್ಗ ತನಕ ಅವರು ಅವ್ರ ಜನರ ಬಗ್ಗೆನೇ ಯೋಚನೆ ಮಾಡಿ ಅವ್ರ ಜನರ ಬಗ್ಗೆ ಚಿಂತೆ ಮಾಡಿ ಅವ್ರ ಜನರ ಅಭಿವೃದ್ಧಿಗಾಗೇ ಮಾಡಿರೋದು ಸೊ ಅವರು ಮನೆಯಲ್ಲಿ ಜೊತೆ ಎಲ್ಲ ನೀವೆಲ್ಲ ಇಡ್ತೀರೋ ನಾವೆಲ್ಲ ಹಾಗೆ ಇದ್ದೀವಿ ರಾಜಕೀಯ ವಿಚಾರಕ್ಕೆ ಬರೋದಾದರೆ ತಾವು ಒಂದು ಕಡೆ ತಮ್ಮ ಅತ್ತೆ ಅವ್ರ ಕೂಡ ಇವಾಗ ಫೀಲ್ಡ್ ಇಳಿದು ಪ್ರಚಾರ ಮಾಡ್ತಾ ಇದ್ದೀರಿ ಭರತ್ ಬೊಮ್ಮಾಯಿ ಅವರ ಪರ ಸೊ ಇಷ್ಟು ಅವಶ್ಯಕತೆ ಇದೆ ಯಾಕಂದ್ರೆ ಅಭಿವೃದ್ಧಿ ಕೆಲಸಗಳು ಅಂತ ಇದೆ ತಾವು ಕೂಡ ಮತ ಕೇಳುವಂತ ಪರಿಸ್ಥಿತಿ ಬಂದಿದೆ ಆದರೆ ಟಫ್ ಅನಿಸ್ತಾ ಇದೆ ಎಲೆಕ್ಷನ್ ಅಂತ ಇದು ಪರಿಸ್ಥಿತಿ ಬಂದಿರೋದಂತಲ್ಲ ಇದು ನನ್ನ ಕರ್ತವ್ಯ ನಮ್ಮ ಯಜಮಾನ್ರಾಗ್ದ ಭರತ್ ಬೊಮ್ಮಾಯಿ ಅವರು ನಿಂತಿದ್ದಾರೆ ಇವಾಗ ಹಾಗಾಗಿ ನಾವು ಬಂದು ನಮ್ಮ ಕರ್ತವ್ಯನ ಮಾಡ್ತಾಯಿದ್ದೀವಿ ಇದ್ದೀವಿ ಇವ್ರ ಪ್ರೀತಿ ವಿಶ್ವಾಸ ಇಟ್ಟು ಇವ್ರ ಮತವನ್ನು ನೀಡ್ತಾರೆ ಅಂತ ನಂಗೆ ಭರವಸೆ ಇದೆ ಆದರೂ ಒಂದು ಕೇಳ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಈ ರಾಜಕೀಯ ವಿಚಾರಗಳು ತಮ್ಮ ಹತ್ರ ಬರುತ್ತವ್ರೀ ಡಿಸ್ಕಶ್ ಮಾಡ್ತಾರೆ ಡ್ರೀಮ್ ಪ್ರಾಜೆಕ್ಟ್ಗಳಾಗಿರ್ಬೋದು ಎಲೆಕ್ಷನ್ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ ಅವರ ಒಂದು ಆಶೆಗಳು ಏನಿದೆ ಕ್ಷೇತ್ರದ ಬಗ್ಗೆ ಅವರು ಸಾ ಇವಾಗ ನಮ್ಮ ಮಾವ ಆದ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಸಿ ಸಿ ರಸ್ತೆ ಆಗಿರ್ಬೋದು ಮನೆಗಳಾಗಿರ್ಬೋದು ಒಂದು ದಾಖಲೆ ಇದು ಇಷ್ಟು ಮನೆಗಳು ಬೇರೆ ಯಾವುದೇ ಕ್ಷೇತ್ರದಲ್ಲಿಲ್ಲ ಅಂಥ ಮನೆಗಳನ್ನ ಮಾಡಿಸ್ಕೊಟ್ಟಿದ್ದಾರೆ ನೀರನ್ನು ಕೊಟ್ಟಿದ್ದಾರೆ ಲೈಟನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಅಭಿವೃದ್ಧಿ ಕೆಲಸ ಏನು ಮಾಡಿದಾರಲ್ಲ ನಮ್ಮ ಮಾವ ಅವರು ಅದನ್ನು ಭರತ್ ಬೊಮ್ಮಾಯರು ಮುಂದುವರ್ಸ್ಕೊಂಡು ಹೋಗ್ತಾರೆ ಇನ್ನಷ್ಟು ಅಭಿವೃದ್ಧಿಗಳು ಕೊಡ್ತಾರೆ ಶಾಲೆ ಕಾಲೇಜಸ್ ಮಾಡ್ತಾರೆ ಇನ್ನಷ್ಟು ಡೆವಲಪ್ಮೆಂಟ್ ಅಂತ ಅಭಿವೃದ್ಧಿ ಕೆಲಸನ ಮಾಡುತ್ತಾರೆ ಓಕೆ ಮೇಡಮ್ ಈಗ ಇದು ಸಾಕಷ್ಟು ಆರೋಪಗಳು ತಮ್ಮ ಮೇಲೆ ಕೋವಿಡ್ ವಿಚಾರ ಬಂತು ಒಂದು ಮನೆ ಈಗ ಹೇಳಿದ್ರೆ ಮನೆ ಕಟ್ಸಿಕೊಟ್ಟಿದ್ದಾರೆ ಮನೆ ಕೊಟ್ಟಿ ಕೊಟ್ಟಿಲ್ಲ ಅಂತಂದು ಹೇಳಿದ್ರು ಸೊ ಹೀಗೆ ಅನ್ನಿಸ್ತದೆ ಅಂದ್ರೆ ಇಂಥ ಆರೋಪಗಳು ಬಂದು ಎದುರ್ಸ ನೋಡ್ರಿ ನೀವೇ ಹೇಳಿದ್ರಿ ಆರೋಪ ಅಂತ ನಾನೇನು ಹೇಳೋದೇ ಬೇಕಾಗಿಲ್ಲ ನೀವು ಹೇಳಿದ ಅದು ಆರೋಪ ಅದು ಆರೋಪಾಗೆ ಇರುತ್ತೆ ಐದು ಲಕ್ಷ ಮನೆ ಎಲ್ಲರಿಗೂ ಸಾಕ್ಷಾತ್ ಇಲ್ಲ ಜನ ಹೇಳ್ತಾ ಇದ್ದಾರೆ ಇದೇ ಐದು ಲಕ್ಷದ ಮನೆ ದಾಖಲೆ ಇದೆ ಇದೆ ಎಲ್ಲರ ಜನರಿಗೂ ಗೊತ್ತಿದೆ ಸೊ ನಾವೇನ್ ಹೇಳೋದು ಬೇಕಾಗಲ್ಲ ಅದೆಲ್ಲ ಒಂದ್ ಸುಳ್ಳು ಆಪಾದನೆ ಮಾಡಿಸ್ತಾ ಇದ್ದಾರೆ ಅವ್ರೇನು ಅಭಿವೃದ್ಧಿ ಕೆಲಸ ಮಾಡಿಲ್ರಿ ಸೊ ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅವ್ರಿಗೆ ಇನ್ನೇನ್ ಹೇಳಕ್ ಬರ್ತಿಲ್ಲ ಅದಕ್ಕಾಗಿ ಆಪಾದನೆ ಮಾಡ್ತಾ ಇದ್ದಾರೆ ಈಗ ಕೊನೆದಾಗಿ ಇಡೀ ಸರ್ಕಾರ ಬಂದು ಕುಳಿತಾ ಇದೆ ಒಂಥರ ಯುದ್ಧದ ತರ ಪರಿಸ್ಥಿತಿ ಸೊ ಹೆಂಗ್ ಸನ್ನದ್ದರಾಗಿದ್ದೀರಿ ತಾವು ಕುಟುಂಬ ತಮ್ಮ ಕುಟುಂಬ ಈಗ ಸನ್ನದ್ದ ತಮ್ಮ ಕಿರೋ ಕಾರ್ಯಕರ್ತರಿಗೆ ಸನ್ನದರಾಗಿದ್ದೀರಿ ಕಾಂಗ್ರೆಸ್ ಸರ್ಕಾರದ ಹೋರಾಡಲು ನೋಡ್ ಯುದ್ಧ ಇದೆ ಯುದ್ಧಕ್ಕಿಂತ ಇಳಿದ ಮೇಲೆ ಎಲ್ಲರೂ ರೆಡಿ ಇಡ್ತೀವಿ ಎಲ್ಲರೂ ಹೋರಾಡ್ತೀವಿ ನಾವು ಗೆಲ್ಲಕ್ಕೋಸ್ಕರ ಓಡಾಡ್ತಾ ಇರೋದು ನಮ್ಮ ಕೊನೆ ಉಸಿರಿಡೋರಿಗೆ ನಾವಾಗಿರ್ಬೋದು ನಮ್ಮ ಕಾರ್ಯಕರ್ತರಾಗಿರ್ಬೋದು ನಮ್ಮ ಜನ ಆಗಿರ್ಬೋದು ಬರತ್ ಬೊಮ್ಮಾಯಿ ಗೆಲುವುಗೋಸ್ಕರ ಓಡಾಡ್ತೀವಿ ಬೊಮ್ಮಾಯಿ ಕುಟುಂಬದ ಒಬ್ಬ ಸೊಸೆಯಾಗಿ ಈ ಕ್ಷೇತ್ರದ ಮತದಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲ ಅಭಿವೃದ್ಧಿ ಕಾರ್ಯ ಅಭಿವೃದ್ಧಿ ಏನು ಮಾಡಿದಾರೋ ನಮ್ಮ ಮಾವ ಅವರು ಅದನ್ನೆಲ್ಲ ನೋಡಿದ್ದೀರಾ ಹಾಗಾಗಿ ತಾವೆಲ್ಲ ತಮ್ಮ ಮತವನ್ನು ಭರತ್ ಬೊಮ್ಮಾಯಿಗೆ ನೀಡಬೇಕು ಅಂತ ವಿನಂತಿ ಮಾಡುತ್ತೆ ಇದು ಒಂದು ಭರತ್ ಬೊಮ್ಮಾಯಿಯವರ ಧರ್ಮಪತ್ನಿ ಅವರ ಮಾತುಗಳು ಈ ಬಾರಿ ನಮ್ಮ ಕುಟುಂಬಕ್ಕೆ ಮಾತ್ರ ನೀಡ್ತಾರೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾರೆ ಅಂತದ್ದು ಕ್ಯಾಮ್ರಾಮ್ ನಾನು ಜೊತೆ ಸುನೀಲ್ ಪಾಟೀಲ್ ಪಬ್ಲಿಕ್ ಟಿವಿ ಹಾವೇರಿ